ಕೆಪಿಸಿಸಿ ಗೆ ಒಬ್ಬ ಅಧ್ಯಕ್ಷರನ್ನ ಆಯ್ಕೆ ಮಾಡಲು ಯೋಗ್ಯತೆ ಇಲ್ಲದವರಿಗೆ ಸಚಿವ ಸಂಪುಟ ವಿಸ್ತರಣೆ ವಿಳಂಬವಾಗುತ್ತಿದೆ ಎಂದು ಹೇಳುವ ಶಕ್ತಿಯೂ ಇಲ್ಲ, ನೈತಿಕತೆಯೂ ಇಲ್ಲ. ಇನ್ನು ಜೆಡಿಎಸ್ ನವರನ್ನು ದೇವರೇ ಕಾಪಾಡಬೇಕು, ಎರಡು ಪಕ್ಷಗಳು ಹೆಸರಿಗಷ್ಟೇ ವಿರೋಧ ಪಕ್ಷದಂತಿವೆ. ಇನ್ನೊಂದು ವಾರದಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗಲಿದ್ದು ಮುಂದಿನ 3 ವರ್ಷ ಉತ್ತಮ ಆಡಳಿತ ನೀಡುತ್ತೇವೆ. ಇದು ಪ್ರತಿಪಕ್ಷ ಕಾಂಗ್ರೆಸ್ ಹಾಗೂ ಜೆಡಿಎಸ್ ವಿರುದ್ಧ ಕೆಎಸ್ ಈಶ್ವರಪ್ಪ ಹರಿಹಾಯ್ದಪರಿ. ಸೋಮವಾರ ನಡೆದ ಸಂವಾದದಲ್ಲಿ ಪಾಲ್ಗೊಂಡ ಅವರು ಸಂಪುಟ ವಿಸ್ತರಣೆ ಪಕ್ಷ ಸಂಘಟನೆ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಸೇರಿ ಹಲವು ವಿಚಾರಗಳ ಬಗ್ಗೆ ಮನಬಿಚ್ಚಿ ಮಾತನಾಡಿದರು. ಸಂಪುಟ ವಿಸ್ತರಣೆ ವಿಳಂಬವಾಗುತ್ತಿದೆ ಎಂದು ಪ್ರತಿಪಕ್ಷಗಳು ಆರೋಪ ಮಾಡುತ್ತಿರಬಹುದು, ಆದರೆ ಪ್ರತಿಪಕ್ಷಗಳು ಎಲ್ಲಿವೆ? ಕಾಂಗ್ರೆಸ್ನವರಿಗೆ ಕೆಪಿಸಿಸಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ಸಾಧ್ಯವಾಗಿಲ್ಲ, 4 ವಿಭಾಗಕ್ಕೆ ಒಬ್ಬ ಕಾರ್ಯಾಧ್ಯಕ್ಷರನ್ನು ನೇಮಕ ಮಾಡುವ ಚರ್ಚೆ ನಡೆದಿದೆ. ನನ್ನ ರಾಜಕೀಯ ಜೀವನದಲ್ಲಿ ರಾಜಕೀಯ ಪಕ್ಷವೊಂದರಲ್ಲಿ ಇಂತಹ ಗೊಂದಲ ನೋಡಿಲ್ಲ ಎಂದು ಟೀಕಿಸಿದರು. ಜಿಲ್ಲೆಗೊಬ್ಬ ಅಧ್ಯಕ್ಷರನ್ನ ಮಾಡಿ ಅವರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಲಿ ಎಂದು ವ್ಯಂಗ್ಯವಾಡಿದರು. ಇಂತಹ ಪಕ್ಷವನ್ನ ಪ್ರತಿಪಕ್ಷ ಎನ್ನಬೇಕೆ? ಜೋರಾಗಿ ಕೂಗಿದ್ರೆ ಪ್ರತಿಪಕ್ಷವೇ. ನಮ್ಮ ಪಕ್ಷದಲ್ಲಿ ಚರ್ಚಿಸಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು. ಇತ್ತೀಚೆಗೆ ಅವರು ಚುನಾಯಿತರಾದರು. ಜಿಲ್ಲಾಧ್ಯಕ್ಷರನ್ನ ನೇಮಕ ಮಾಡಿಕೊಂಡು ಸುಸಂಘಟಿತವಾಗಿ ಪಕ್ಷ ಕಟ್ಟುತ್ತಿದ್ದೇವೆ, ಕಾಂಗ್ರೆಸ್ನವರಿಗೇನು ರೋಗ ಎಂದು ವಾಗ್ದಾಳಿ ನಡೆಸಿದರು. ಇನ್ನು ಜೆಡಿಎಸ್ನವರನ್ನು ಆ ದೇವರೇ ಕಾಪಾಡಬೇಕು, ಅವರ ಬಗ್ಗೆ ಮಾತನಾಡಿ ಪ್ರಯೋಜನ ಇಲ್ಲ. ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿಯವರು ಹೀಗೆ ಸುಳ್ಳು ಹೇಳುತ್ತಾ ಹೋದ್ರೆ ಖಂಡಿಸಲೇಬೇಕಾಗುತ್ತದೆ. ಅವರು ಅಧಿಕಾರದಲ್ಲಿದ್ದಾಗ ಇದ್ದ ಪೊಲೀಸರು ಈಗಲೂ ಮಂಗಳೂರಿನಲ್ಲಿದ್ದಾರೆ, ಆದರೆ ಪೊಲೀಸ್ನವರಿಗೆ ಅವಮಾನವಾಗುವ ರೀತಿಯಲ್ಲಿ ಮಾತನಾಡುತ್ತಿದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಬಾಂಬ್ ಪತ್ತೆ ಪ್ರಕರಣದ ತನಿಖೆ ನಡೆಯುತ್ತಿದೆ. ರಾಜ್ಯದ ಭದ್ರತೆ ದೃಷ್ಟಿಯಿಂದ ಸರ್ಕಾರಕ್ಕೆ ಸಹಕಾರ ಕೊಡುವುದನ್ನು ಬಿಟ್ಟು ರಾಜಕೀಯ ಮಾಡುತ್ತಾ ಹೊರಟಿದ್ದಾರೆ. ಪ್ರತಿಪಕ್ಷದಲ್ಲಿ ಇದ್ದೇನೆ ಎಂಬುದನ್ನು ತಿಳಿಸಲು ತೋರಿಕೆಗೆ ಆರೋಪ ಮಾಡುತ್ತಿದ್ದಾರೆ ಎಂದು ಹರಿಹಾಯ್ದರು. ಬಿಜೆಪಿ ಸಂಘಟನೆ ಆಧಾರಿತ ಪಕ್ಷವೇ ಹೊರತು ನಾಯಕ ಆಧಾರಿತ ಪಕ್ಷವಲ್ಲ. ನಮ್ಮ ಕ್ಯಾಡರ್, ನಮ್ಮ ಲೀಡರ್ ಏನ್ ಮಾಡ್ತಾರೆ ಎಂದು ನೋಡೋದಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಜನ ಅಭ್ಯರ್ಥಿಗಿಂತ ಪಕ್ಷಕ್ಕೆ ಓಟು ಕೊಟ್ಟಿದ್ದಾರೆ. ನಮಗೆ ಪೇಜ್ ಪ್ರಮುಖರು, ಬೂತ್ ಮಟ್ಟದ ಕಾರ್ಯಕರ್ತರೇ ಮುಖ್ಯ. ನಮ್ಮಲ್ಲಿ ನಾನು ಎನ್ನುವುದಕ್ಕೆ ಖಂಡಿತ ಬೆಲೆ ಇಲ್ಲ. ನಮ್ಮಲ್ಲಿ ಯಾವುದೇ ವ್ಯಕ್ತಿ ಹೋಗುವುದಾಗಿ ಹೇಳಿದ್ರೆ ಹೋಗು ಎನ್ನಲಾಗುತ್ತದೆ. ಇಲ್ಲಿಂದ ಹೋಗಿ ಉದ್ಧಾರವಾಗಿರುವ ಒಬ್ಬರ ಹೆಸರು ಹೇಳಿ ನೋಡೋಣ. ಪಕ್ಷಕ್ಕೆ ಬಂದು ಹೊಂದಿಕೊಂಡವರು ಉದ್ಧಾರವಾಗಿದ್ದಾರೆ, ಇಲ್ಲವೇ ಬಿಟ್ಟು ಹೋದ್ರೆ ಮತ್ತೆ ಹಾಳಾಗಿ ಹೋಗಿದ್ದಾರೆ. ನಮಗೆ ವ್ಯಕ್ತಿ ಮುಖ್ಯವೇ ಅಲ್ಲ, ಸಂಘಟನೆಯೇ ಮುಖ್ಯ. ನಮ್ಮಲ್ಲಿ 153 ಸಂಘಟನೆಗಳಿವೆ, ಅವರ್ಯಾರು ಗ್ರಾಮ ಪಂಚಾಯತಿ ಸದಸ್ಯರಾಗಲು ಕೂಡ ಬಯಸುವುದಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.